ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಪವಿತ್ರ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಎರಡು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡಿದ್ದೆ ನಾನು ಬದನೆಕಾಯಿ ಚಟ್ನಿ ಮತ್ತು ಮೆಂತ್ಯ ಪರೋಟ ಮಾಡಿದ್ದೆ ಮೆಂತ್ಯ ಪರೋಟಕ್ಕೆ ಒಳ್ಳೆ ಕಾಂಬಿನೇಷನ್ನು ಚಟ್ನಿ ಇದ್ದರೂ ಚೆನ್ನಾಗಿರುತ್ತೆ ಮತ್ತು ಮೊಸರು ಇದ್ದರೂ ಚೆನ್ನಾಗಿರುತ್ತೆ ಯಾವುದಾದ್ರೂ ಪುಡಿ ಇದ್ರೂ ಸಹಿತ ಚೆನ್ನಾಗಿರುತ್ತೆ ಇಲ್ಲ ಹಾಗೇನೂ ತಿನ್ಬೋದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಮೆಂತ್ಯ ಪರೋಟ ಹಾಗೆ ತಿನ್ಬೋದು ಇಲ್ಲಿ ನಾನು ಬದನೇಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಈಸಿ ವೇನಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡರಷ್ಟು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟನ್ನು ನಾನು ಎಂಟರಿಂದ ಒಂಬತ್ತರಷ್ಟು ಹಸಿ ಮೆಣಸಿಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಎರಡರಷ್ಟು ಟೊಮೊಟೊ ಮತ್ತು ಬದನೆಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಹಸಿ ಬ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಇರೋದ್ರಿಂದ ನೀರು ಬಿಟ್ಕೊಂಡು ಇದು ಚೆನ್ನಾಗಿ ಮೆತ್ತಗಾಗುತ್ತೆ ಫ್ರೆಂಡ್ಸ್ ಬದನೆಕಾಯಿ ಅದಕ್ಕೆ ಬೇಕಾಗಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಇಲ್ಲಿ ನಾವು ಬೇಯಿಸ್ಕೊಳ್ಬೇಕು ನೋಡಿ ರುಚಿಗೆ ನಾನು ಪಾವು ಕೆ ಜಿ ಬದ್ನೆಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಕ್ವಾಂಟಿಟಿಯನ್ನು ನೀವು ಮಾಡ್ಕೊಳ್ಬೋದು ಇಲ್ಲಿ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಹಾಕ್ಕೊಂಡ್ಮೇಲೆ ಇದು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ಬೇಗ ಆಗುತ್ತೆ ಫ್ರೆಂಡ್ಸ್ ನಮಗೆ ಇದು ಆದಂಥ ರೆಸಿಪಿ ಒಂದು ಟೂ ಮಿನಿಟ್ಸ್ನಲ್ಲಿ ನಾವು ಈ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಥರ ಹೇಳಿದ್ರೆ ಹಸಿ ಈ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಇರೋದ್ರಿಂದ ನೀರು ಬಿಟ್ಕೊಂಡು ಚೆನ್ನಾಗಿದು ಸಾಫ್ಟಾಗಿ ಮೆತ್ತಗಾಗು ಮೆತ್ತಗಾಗುತ್ತೆ ಅದು ಬದನೆಕಾಯಿ ಎಲ್ಲ ಏನು ಇಲ್ಲ ಜಾಸ್ತಿ ಆಯಿಲ್ ಸಹಿತ ಬೇಕಾಗಿಲ್ಲ ನಮಗೆ ಬೇಕಂದರೆ ಒಗ್ಗರಣೆಗೆ ನಾವು ಹಾಕ್ಕೊಳ್ಬೋದು ಮೆತ್ತಗಾಗೋವರೆಗೂ ನಾವು ಒಂದು ಮುಚ್ಚಳ ಮುಚ್ಚಿಬಿಟ್ರೆ ಇದು ಸಾಫ್ಟ್ ಆಗುತ್ತೆ ಒಂದು ಟೂ ಮಿನಿಟ್ಸ್ ಸರಿ ಹೋಗುತ್ತೆ ನಮಗೆ ಚೆನ್ನಾಗಿ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಾಡೋದರಿಂದ ಮನೆಯಲ್ಲಿ ಸಹಿತ ಇಷ್ಟಪಟ್ಟು ತಿಂತಾರೆ ನಾವು ರೋಟಿಗಾಗಿರ್ಬೋದು ರೈಸ್ಗಾಗಿರ್ಬೋದು ಚಪಾತಿ ಈ ಥರಕ್ಕೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಪರೋಟ ಮಾಡೋದ್ರಿಂದ ಪರೋಟಕ್ಕೂ ತುಂಬ ಚೆನ್ನಾಗಿತ್ತು ನಮಗೆ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಟೂ ಮಿನಿಟ್ಸ್ ಆದ ನಂತರ ಮತ್ತೆ ಸ್ವಲ್ಪ ನಾವು ಇದನ್ನು ಕಲಿಸ್ಕೊಳ್ಬೇಕು ಈ ಥರ ನೋಡಿ ಇದಕ್ಕೆ ನಾನು ಸ್ವಲ್ಪ ಹುಳಿ ಸಹಿತ ಹಾಕ್ತಾಯಿದ್ದೀನಿ ಹುಂಚೆ ರಸ ಏನು ಹಾಕ್ತಾಯಿಲ್ಲ ನಾನು ಹುಣಸೆಹಣ್ಣೆ ತೊಳೆದು ಡೈರೆಕ್ಟಾಗಿ ಅದನ್ನೇ ಹಾಕಿದ್ದೀನಿ ನಾನು ನೋಡಿ ಈ ಥರ ಈ ಥರ ಹಾಕಿದರೆ ರುಚಿ ಬರೋದು ನಾನು ಸಾಂಬಾರ್ಗೆ ಸಹಿತ ಈಗ ಹೀಗೆ ಹಾಕೋದು ಸ್ವಲ್ಪ ಎಲ್ಲ ಚೆನ್ನಾಗಿ ಹುಳಿ ಎಲ್ಲ ಬೇಕು ಅಂಥೇಳಿ ನೀರಿನಲ್ಲೆಲ್ಲ ಮಿಕ್ಸ್ ಮಾಡಿ ಅದನ್ನು ಹಾಕ್ತಾರೆ ಫ್ರೆಂಡ್ಸ್ ನನಗೆ ಅದು ಇಷ್ಟ ಆಗಿಲ್ಲ ಇದು ಚೆನ್ನಾಗಿ ಹುಣಸೆಹಣ್ಣೆ ತೊಳೆದು ನಾನು ಅದೇ ಹಾಕ್ತೀನಿ ಈ ಥರ ನೋಡಿ ಫ್ರೈ ಈ ಥರ ಆಗಿರಬೇಕು ಇಷ್ಟು ಆದರೆ ಸರಿ ಹೋಗುತ್ತೆ ನಮಗೆ ಬದನೆಕಾಯಿ ಚಟ್ನಿ ಅಂದರೆ ಸ್ವಲ್ಪ ಮಗಚಿದ್ರೆ ಸರಿ ಹೋಗುತ್ತೆ ಇಲ್ಲಿ ಆಗಿದೆ ನಮಗೆ ಬದನೆಕಾಯಿ ನೋಡಿ ಚಟ್ನಿಗೆ ಬೇಕಾಗಿರುವಂಥ ಎಲ್ಲ ಸಾಫ್ಟ್ ಆಗಿದೆ ನಮಗೆ ಬದನೆಕಾಯಿ ಸಹಿತ ಸಾಫ್ಟ್ ಆಗಿದೆ ಇದನ್ನು ನಾವು ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತೆ ಅಲ್ಲ ಸಾರಿ ಫ್ರೆಂಡ್ಸ್ ಇಲ್ಲಿ ಕೊತ್ತಮಿರಿಯಾನೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ಲಾಸ್ಟಿಗೆ ನಾನು ಕೊತ್ತಮೀರಿಯನ್ನು ಹಾಕ್ತಾಯಿದ್ದೀನಿ ಈಸಿಯಾದಂಥ ಮೆಥಡಲ್ಲಿ ನಾವು ಮಾಡ್ಕೊಳ್ಬೋದು ಮತ್ತು ತಿನ್ನಲಿಕ್ಕೂ ಸಹಿತ ತುಂಬ ಟೇಸ್ಟ್ ಆಗಿರುತ್ತೆ ಪಲ್ಯ ಊಟ ಮಾಡಿ ಬೇಜಾರಾಗಿದ್ದರೆ ಈ ಥರ ನಾವು ಒಂದೊಂದಿನ ಚಟ್ನಿ ಮಾಡ್ಕೊಳ್ಬೋದು ಈಗ ಚಳಿಗಾಲ ಇರೋದ್ರಿಂದ ಸುಮಾರು ರೈಸ್ ಒಂದಿದ್ದು ಚಟ್ನಿ ಇದ್ದರೆ ಸರಿ ಹೋಗುತ್ತೆ ಈ ಥರ ಖಾರ ಖಾರ ಸ್ವಲ್ಪ ಹುಳಿ ಹುಳಿ ಉಪ್ಪಿದ್ರೆ ಬಾಯಿಗೆ ಸ್ವಲ್ಪ ಟೇಸ್ಟ್ ಅನಿಸುತ್ತೆ ಚಳಿಗಾಲದಲ್ಲಿ ಇದು ಅದಕ್ಕೋಸ್ಕರ ನಾನು ಚಟ್ನಿಯನ್ನು ಮಾಡಿರೋದು ಇಲ್ಲಿ ಬೇಳೆ ಮಗುವಂಥ ಇದು ತಗೊಂಡು ಗುತ್ತಿಯನ್ನು ಕಟ್ಟಿಗೆ ತಗೊಂಡು ನಾನು ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಏನು ಮಾಡ್ತಾಯಿದ್ದೀನಿ ನಾನು ಕಲಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಬೇಳೆ ಯಾವ ರೀತಿ ನಾವು ಮಗಸ್ತೀವಿ ಆ ಥರ ಚೆನ್ನಾಗಿ ಇದನ್ನು ಈ ಥರ ಮಗಚ್ಕೊಳ್ಬೇಕು ಚಟ್ನಿ ನೋಡಿ ಆಲ್ರೆಡಿ ಎಲ್ಲ ಸಾಫ್ಟಾಗಿದೆ ಇಲ್ಲಿ ಯಾಕಂತ ಹೇಳಿದ್ರೆ ಎಲ್ಲ ಹಸಿ ಉಳ್ಳಾಗಡ್ಡಿ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಬೇಯ್ಕೊಂಡಿರುತ್ತೆ ಇಲ್ಲಿ ನಾನು ಒಗ್ಗರಣೆ ಇದ್ದೀನಿ ಚಟ್ನಿ ರೆಡಿಯಾಗಿದೆ ನಮಗೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕುದಿಸ್ಕೊಂಡಿದ್ದೆ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾಸು ನಂತರ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಮೆಂತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಇಷ್ಟನ್ನು ಮಾತ್ರ ಹಾಕಿದ್ದೆ ನಾನು ಜಾಸ್ತಿ ಏನು ಒಗ್ಗರಣೆ ಹಾಕಿಲ್ಲ ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದು ಸ್ವಲ್ಪ ತಿನ್ನಲಿಕ್ಕೂ ಸಹಿತ ಸ್ವಲ್ಪ ಕಟ್ಟು ಕುಟುಂಬ ಅನ್ನೋದರಿಂದ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಹೀಗಾಗಿ ಇಷ್ಟು ಒಗ್ಗರಣೆ ಹಾಕಿದರೆ ನಮಗೆ ಇಲ್ಲಿ ಬದನೆಕಾಯಿ ಚಟ್ನಿ ರೆಡಿಯಾಗಿತ್ತು ನೋಡಿ ಫ್ರೆಂಡ್ಸ್ ಗ್ಯಾಸ್ ಬಂದ್ ಮಾಡಿದ ನಂತರ ಲಾಸ್ಟ್ ನಾನು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಸಿಯಾದಂಥ ರೆಸಿಪಿ ಇದು ಮತ್ತು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲಾದರೂ ಮನೆಯಲ್ಲಿ ಬೇಜಾರಾದಾಗ ನಾವು ಡಿನ್ನರ್ಗೂ ಸಹಿತ ಮಾಡ್ಬೋದು ಒಂದು ಮಾಡಿಕೊಂಡು ತುಪ್ಪ ಇದ್ದರೆ ತುಪ್ಪ ರೈಸ್ ಮತ್ತು ಬದನೆಕಾಯಿ ಚಟ್ನಿ ಈ ಥರ ಇದ್ರೆ ಏನು ಚ ಏನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಇಲ್ಲಿ ನೋಡಿ ಈ ಥರ ಬದ್ನೆಕಾಯಿ ಚಟ್ನಿ ಇಲ್ಲಿ ರೆಡಿಯಾಗಿದೆ ನನಗೆ ಇದಾದ ನಂತರ ನಾನು ಸ್ವಲ್ಪ ಮೆಂತೆ ಮತ್ತು ಪರೋಟ ಮಾಡಬೇಕು ಅಂದ್ಕೊಂಡಿದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ನೋಡಿ ಈ ಥರ ಚಟ್ನಿ ರೆಡಿ ಇಲ್ಲಿ ನೀವು ಮಾಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದರೆ ಈ ಚಟ್ನಿಯನ್ನು ಟ್ರೈ ಮಾಡಿ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾನು ಅದೇ ಪಾತ್ರೆ ಯಾ ಒಗ್ಗರಣೆ ಹಾಕಿದಂಥ ಕಡಾಯಿಗೆ ನಾನು ಸ್ವಲ್ಪ ಮೆಂತೆ ಪರೋಟಿಗೆ ಹಸಿದೇ ಹಾಕ್ತಾರೆ ಫ್ರೆಂಡ್ಸ್ ನನಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಇದ್ದೀನಿ ನನ್ನ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಏನು ಒಗ್ಗರಣೆ ಹಾಕ್ಕೊಂಡಿದ್ದೆನಲ್ಲ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೆ ನಾನು ಇಲ್ಲಿ ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿದ್ದೆ ನಾನು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಅದನ್ನು ಸಹಿತ ಎಣ್ಣೆಯಲ್ಲಿ ಹಾಕ್ತಾಯಿದೆ ನೋಡಿ ಇದು ಮೆಂತ್ಯ ಪರೋಟ ಹಸಿದ ಹಾಕೋದ್ರಿಂದ ನನಗೆ ಅಷ್ಟೇನೋ ಮೂರ್ನಾಲ್ಕು ಸರಿ ಟೈಮ್ ಟ್ರ ಟ್ರೈ ಮಾಡಿದ್ದೀನಿ ನಾನು ಅಷ್ಟು ನನಗೆ ಚೆನ್ನಾಗಿ ಅನಿಸಿಲ್ಲ ನಾನು ಇದೇ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿತ್ತು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ನೋಡಿ ಇವಾಗ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಮೆಂತ್ಯ ಸೊಪ್ಪು ಯಾವ ಸೀಸನಲ್ಲಿ ಏನು ಸಿಗುತ್ತೆ ಅದನ್ನು ಚೆನ್ನಾಗಿ ನಾವು ಊಟ ಮಾಡಬೇಕು ಮೆಂತ್ಯ ಸೊಪ್ಪು ನಮಗೆ ಕಡಿಮೆ ರೇಟಲ್ಲಿ ಸಹಿತ ಸಿಗ್ತಾ ಇದೆ ಹೆಲ್ದಿಗೂ ಸಹಿತ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು ಈ ಥರ ಬೆಳ್ಳುಳ್ಳಿ ಮತ್ತು ಡಯಟ್ ಏನು ಮಾಡ್ತಾ ಇರ್ತೀವಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯ ರೆಸಿಪಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ನೀರಲ್ಲಿ ನೆನೆಸಿಟ್ಟಿರ್ತೀನಿ ನಾನು ಯಾಕಂತೇಳಿದರೆ ಉಸುಗು ಮಣ್ಣು ಎಲ್ಲ ಇರುತ್ತೆ ಹೀಗಾಗಿ ಅದೇ ಅದನ್ನೇ ನಾನು ಮೂರ್ನಾಲ್ಕು ಸರಿ ತೊಳ್ಕೊಂಡು ಹಾಕಿದ್ದೆ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದಕ್ಕೂ ಅರಶಿನೂ ಹಾಕ್ಕೊಳ್ಬೇಕು ನಾವು ನೋಡಿ ಇಷ್ಟು ನಾವು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಆಶೀರ್ವಾದ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಭಾಳಷ್ಟು ಏನು ಬೇಯೋದು ಬೇಡ ಫ್ರೆಂಡ್ಸ್ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮೆಂತ್ಯ ಸೊಪ್ಪು ಹಸಿದೆ ಹಾಕೋದ್ರಿಂದ ನನಗೆ ಪರೋಟ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹೀಗಾಗಿ ಈ ಥರ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ನಾನು ಹಿಟ್ಟಿಗೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಕಡಿಮೆ ಅಂದರೆ ನನಗೆ ಹತ್ತರಿಂದ ಒಂದು ಹನ್ನೆರಡು ಹದಿಮೂರು ಚಪಾತಿ ಪರೋಟ ಆಗಿತ್ತು ಅಷ್ಟು ಕ್ವಾಂಟಿಟಿ ಇರುವಂಥ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಏನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಮೆಂತ್ಯ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕ ಮತ್ತು ಉಪ್ಪು ಅರಶಿನ ಇಷ್ಟು ಹಾಕ್ಕೊಂಡು ಏನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸಹಿತ ಬೇಗ ರೆಸಿಪಿ ಅಂದರೆ ಬೇಗ ಆಗುವಂಥ ರೆಸಿಪಿ ಲೇಟೇನು ಇರೋ ಇರೋದಿಲ್ಲ ಫ್ರೆಂಡ್ಸ್ ಡಯಟ್ಗೂ ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದು ನಾವು ಈ ಥರ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು ಅಂದರೆ ಟೂ ಚಪಾತಿ ನಮಗೆ ಭಾಳಷ್ಟು ಸ್ಟಮಕ್ ಫುಲ್ ಅನಿಸುತ್ತೆ ಹೊಟ್ಟೆ ತುಂಬಿದಂಗೆ ಆಗುತ್ತೆ ನಮಗೆ ಅಷ್ಟು ಒಂದು ಒಳ್ಳೆಯ ಹೆಲ್ದಿ ಆದಂಥ ರೆಸಿಪಿ ಇದು ಮನೆಯಲ್ಲಿ ಟ್ರೈ ಮಾಡಿ ಯಾರಿಗಾದರೂ ಪರೋಟ ಟಫ್ ಅನಿಸ್ಬೋದು ಕೇಳಿ ಆದರೆ ತುಂಬ ಈಸಿಯಾದಂಥ ವೇ ಇದು ಈಸಿಯಾಗಿ ಮಾಡ್ಬೋದು ನಾವು ಈ ಥರ ಎಷ್ಟು ನೀರು ಬೇಕೋ ಅಷ್ಟನ್ನು ಜನ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಿಟ್ಟು ಈ ಥರ ನೋಡಿ ಈ ಥರ ಅಂದರೆ ಇಲ್ಲಿ ಜಾಸ್ತಿ ನೀರು ಸಹಿತ ಹಿಡಿಯೋದಿಲ್ಲ ನಮಗೆ ಯಾಕಂತೇಳಿದ್ರೆ ಮೆಂತ್ಯ ಸೊಪ್ಪು ಉಪ್ಪು ಸ್ವಲ್ಪ ಎಲ್ಲ ಇರೋದರಿಂದ ಜಾಸ್ತಿ ನೀರಿನ ಅವಶ್ಯಕತೆ ಕಡಿಮೆ ಸ್ವಲ್ಪ ನಮ್ಗೆಸ್ಟ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಚೆನ್ನಾಗಿ ನಾನು ಎಲ್ಲವನ್ನು ಕಲಿಸ್ಕೊಂಡು ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಸಾಫ್ಟಾಗಿ ಈ ಥರ ಇಷ್ಟು ಸಾಫ್ಟಾಗಿ ಬಂದರೆ ಸರಿ ಹೋಗುತ್ತೆ ನಮಗೆ ಇಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟು ಬೇಗ ಮಾಡೋದ್ರಿಂದ ನನಗೆ ಬೆಳಗ್ಗೆ ಸ್ವಲ್ಪ ಕೆಲಸ ಹೆವಿನೇ ಇರುತ್ತೆ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಕೆಳಗಡೆ ಮೇಲೆ ಎರಡೂ ಕಡೆ ನೋಡ್ಕೊಳ್ಬೇಕು ನಾನು ಕೆಳಗಡೆ ಸ್ವಲ್ಪ ಎಲ್ಲ ವರ್ಕ್ ವರ್ಕರ್ಸ್ ಎಲ್ಲ ಇರೋದ್ರಿಂದ ಅಲ್ಲಿ ಸ್ವಲ್ಪ ನೋಡಿಕೊಂಡು ಇಲ್ಲಿ ಬೇಗ ಮನೆಯಲ್ಲಿನೂ ಪ್ರಿಪೇರ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಈ ಥರ ಒಂದು ನನಗೆ ಈ ಒಂದು ಎರಡು ಸ್ಪೂನಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೆ ಎರಡು ಸ್ಪೂನಲ್ಲ ಎರಡು ಬಟ್ಲದಷ್ಟು ಹಿಟ್ಟನ್ನು ತೊಗೊಂಡಿದ್ದೆ ಒಂದು ಹತ್ತರಿಂದ ಹದಿನೈದು ಚಪಾತಿ ಆಗಿತ್ತು ನನಗೆ ಪರೋಟ ನೋಡಿ ಈ ಥರ ಚೆನ್ನಾಗಿ ತುಂಬ ಸಾಫ್ಟ್ ಅಂದರೆ ಇದು ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ಇದು ಸಹಿತ ನಾವು ಟೂ ಡೇಸ್ವರೆಗೂ ಆರಾಮ್ಸೆ ಬೇಕು ಅಂದರೆ ಇಟ್ಕೊಂಡು ನಾವು ಎಲ್ಲಾದರೂ ಹೊರಗಡೆ ಪಿಕ್ನಿಕ್ ಟೂರಿಗೆಲ್ಲ ಹೋಗಬೇಕಾದ್ರೆ ಈ ಥರ ರೆಸಿಪಿಯನ್ನು ನಾವು ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಸಿಯಾಗಿ ಈ ಥರ ನಾನು ಇದ್ದೀನಿ ಫಸ್ಟು ನೋಡಿ ಎಲ್ಲ ಚಪಾತಿಯನ್ನು ಚೆನ್ನಾಗಿ ಈ ಥರ ಫಸ್ಟ್ ನಾನು ಎಲ್ಲವನ್ನು ಪರೋಟ ಈ ಥರ ಮಾಡಿ ಮಾಡಿ ಇಟ್ಕೊಂಡು ನಂತರ ನಾನು ಬೇಯಿಸ್ಕೊಳ್ತೀನಿ ನೋಡಿ ಈ ಥರ ಈ ಥರ ಒಂದು ಒಂದು ಚೆನ್ನಾಗಿ ಮಾಡಿಕೊಳ್ಬೇಕು ಈ ಥರ ನೋಡಿ ಎಲ್ಲವನ್ನು ಮಾಡಿ ಈ ಥರ ಮಾಡಿ ಇಟ್ಕೊಂಡಿವಂತ ಹೇಳಿದರೆ ನಾವು ಈಸಿಯಾಗಿ ಅದನ್ನು ಸುಡ್ಬೋದು ಚಪಾತಿಯನ್ನು ನನಗೆ ಒಬ್ಬರೇ ಇರೋದ್ರಿಂದ ಮಾಡಿ ಮಾಡಿ ಸುಡಲಿಕ್ಕೆ ಕಂಫರ್ಟ್ ಅನಿಸೋದಿಲ್ಲ ಫ್ರೆಂಡ್ಸ್ ಹೀಗಾಗಿ ಎಲ್ಲವನ್ನು ಮಾಡಿ ಇಟ್ಕೊಂಡ್ಮೇಲೆ ಆಮೇಲೆ ನಾನು ಹಂಚಲ್ಲಿ ಸುಡೋದು ನೋಡಿ ಎಷ್ಟು ಬೇಕು ನಮಗೆ ಅಷ್ಟನ್ನು ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ ಒಂದು ಒಂದು ಇವಾಗ ನಾನು ಗ್ಯಾಸಿನ ಸಹಿತ ನಮಗೆ ಸೇವ್ ಆಗುತ್ತೆ ಮತ್ತು ವರ್ಕ್ ಸಹಿತ ನಮಗೆ ಸೇವ್ ಆಗುತ್ತೆ ನನಗೆ ಮಾಡಿ ಒಬ್ಬರು ಮಾಡ್ತಾ ಇರಬೇಕು ಒಬ್ರು ಸುಡ್ತಾ ಇರಬೇಕು ಚೆನ್ನಾಗಿ ಈಗ ಈಗ ಒಬ್ಬರೇ ಇರೋದರಿಂದ ಇಲ್ಲಿ ನಾನು ಎಲ್ಲ ಚಪಾತಿಯನ್ನು ಮಾಡಿಟ್ಕೊಂಡು ಆಮೇಲೆ ಸ್ವಲ್ಪ ಸುಡ್ತೀನಿ ಇಲ್ಲಿ ನೋಡ್ಬೋದು ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಅನಿಸ್ತಾ ಇದೆ ನಾನು ಏನು ಹಾಕಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಹಾಕಿರೋದು ಯಾಕಂತೇಳಿದರೆ ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಮಾಡಿ ಹಾಕಿರೋದ್ರಿಂದ ನಮಗೆ ಅಷ್ಟು ಹಿಡಿಯೋದಿಲ್ಲ ಬೇಕು ಅಂತೇಳಿದ್ರೆ ನೀವು ಡ್ರೈನೂ ಮಾಡ್ಕೊಳ್ಬೋದು ನನಗೆ ಎಣ್ಣೆಯದ ಚಪಾತಿ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟನೇ ಯಾಕಂತೇಳಿದ್ರೆ ಯಾಕೋ ನನಗೆ ಅದು ಹೊಟ್ಟೆ ತುಂಬಿದಂಗೆ ಅನಿಸೋದೇ ಇಲ್ಲ ಹೀಗಾಗಿ ಚಪಾತಿ ಆಗಿರ್ಬೋದು ಪರೋಟ ಆಗಿರ್ಬೋದು ಎಣ್ಣೆ ಹಚ್ಚೆ ಮಾಡೋದು ನಿಮಗೆ ಎಣ್ಣೆ ಬೇಡ ಅಂಥೇಳಿದ್ರು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಯಾಕಂತೇಳಿದ್ರೆ ಡ್ರೈ ಚಪಾತಿ ಡ್ರೈ ಪರೋಟ ಎಲ್ಲ ತಿನ್ನೋರಿರ್ತಾರೆ ಹೀಗಾಗಿ ಸ್ವಲ್ಪ ನಮಗೆ ಜಾಸ್ತಿ ಎಣ್ಣೆ ಬೇಡ ಬೇಕಂತೇಳಿದ್ರೆ ನೀವು ತುಪ್ಪನ ಹಾಕ್ಕೊಳ್ಬೋದು ಡ ಮತ್ತು ಬೆಣ್ಣೆ ಇಂದೂ ಮಾಡ್ಕೊಳ್ಬೋದು ನೋಡಿ ಈ ಥರ ನಾನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇವಾಗ ಈ ಥರ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ನಾನು ಮಾಡೋದು ಸುಡೋದ್ರಿಂದ ಸ್ವಲ್ಪ ಚಪಾತಿ ಒತ್ತಿ ಹೋಗೋದು ಈ ಥರ ಆಗುತ್ತೆ ಹೀಗಾಗಿ ಎಲ್ಲ ಮಾಡಿಟ್ಕೊಂಡು ನನ್ನ ಸುಡೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾ ನೀವು ಮನೆಯಲ್ಲಿ ಮಾಡಿ ಯಾವ ರೀತಿ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಸಿಯಾದಂಥ ರೆಸಿಪಿ ಈಸಿ ವೇನಲ್ಲಿ ನಾವು ಮಾಡ್ಕೊಳ್ಬೋದು ಮತ್ತು ಯಾರಾದರೂ ನೀವು ನೋಡ್ತಾ ಇದ್ದು ನಿಮ್ಮ ರಿಲೇಟಿವ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಈಸಿಯಾದಂಥ ರೆಸಿಪಿ ಈ ರೀತಿ ನಾವು ಮಾಡಿ ಮನೆಯಲ್ಲಿ ಎಲ್ಲರನ್ನು ಖುಷಿಪಡಿಸ್ಬೋದು ನೋಡಿ ತುಂಬ ಕಷ್ಟ ಏನಿರೋದಿಲ್ಲ ಐದು ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ನೋಡಿ ಈ ಥರ ಎಲ್ಲ ಮಾಡಿಟ್ಕೊಂಡಿರ್ತೀನಿ ಬೇಗ ಬೇಗ ಸುಡಲಿಕ್ಕೆ ಈಸಿ ಆಗುತ್ತೆ ನಮಗೆ ನೀವು ಮನೆಯಲ್ಲಿ ಪರೋಟ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಶ ಏನಾದರೂ ನಿಮಗೆ ಏನಾದರೂ ಬೇಕು ವೀಡಿಯೋಸು ಒಳ್ಳೆ ರೆಸಿಪೀಸ್ ಬೇಕು ಅಂತೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಭಾಳಷ್ಟು ನನಗೆ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಮಾಡಲಿಕ್ಕೆ ಈ ವಾರದಲ್ಲೇ ನಾನು ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ನಾನು ಆ ಥರ ನೀವೇನಾದರೂ ಇಂಟ್ರೆಸ್ಟ್ ಇತ್ತು ಅಂತೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿ ಆಗಿರ್ಬೋದು ಮನೆ ಟೂರ್ ಆಗಿರ್ಬೋದು ಕೆಲವೊಂದು ಒಳ್ಳೆ ರೆಸಿಪೀಸ್ ಯಾಕಂತೇಳಿದ್ರೆ ಅಡುಗೆನೇ ಭಾಳ ಫೇವ್ರೇಟ್ ಅಂತಲೇ ನಾನು ಯೂಟ್ಯೂಬ್ಗೆ ಸ್ಟಾರ್ಟ್ ಮಾಡಿರೋದು ಅಡುಗೆ ರೆಸಿಪಿಯನ್ನು ತೋರಿಸ್ಬೇಕಂತ ಯಾಕಂತೇಳಿದ್ರೆ ಹಳ್ಳಿ ಭಾಗದಲ್ಲಿ ಎಲ್ಲನೂ ಈಗ ದೊಡ್ಡ ದೊಡ್ಡ ನಾವು ಯೂಟ್ಯೂಬ್ ನೋಡಬೇಕಾದ್ರೆ ಕೆಲವೊಂದು ಐಟಮ್ಸ್ ಇರ್ಬೋದು ಇರದೇ ಇರ್ಬೋದು ಅದು ಒಂದಿಲ್ಲ ಅಂತೇಳಿದ್ರೆ ಹೇಗೆ ಬರುತ್ತೋ ಅನ್ನೋದು ಒಂದು ಭಯ ಇರುತ್ತೆ ಅದು ನನಗೂ ಆಗಿದೆ ಆ ಥರ ಈಸಿ ಮೆಥಡಲ್ಲಿ ನಾವು ಈ ಥರ ಹಳ್ಳಿ ಜನರಿಗೂ ಯೂಸ್ ಆಗ್ಬೋದು ಅನ್ನಲಿಕ್ಕೆ ಈ ಥರ ಮಾಡಿದ್ದೀನಿ ನಾನು ಯೂಟ್ಯೂಬು ರೆಸಿಪೀಸ್ ಅಡುಗೆ ರೆಸಿಪೀಸ್ ನನಗೆ ಭಾಳಷ್ಟು ಇಷ್ಟ ಇರೋದ್ರಿಂದ ಮಾಡ್ತಾಯಿದ್ದೀನಿ ಇಲ್ಲಿ ಟೋಟಲಾಗಿ ನಮಗೆ ಬದನೆಕಾಯಿ ಚಟ್ನಿ ಪರೋಟ ಶೇಂಗಾ ಚಟ್ನಿ ಇಷ್ಟು ನಮ್ಮ ಭಾಗದಲ್ಲಿ ಮಾಡುವಂಥ ರೆಸಿಪಿ ಹೆಲ್ದಿಯಾದಂಥ ರೆಸಿಪಿ ಬೆಳಗಿನ ರೆಸಿಪಿ ನಾವು ಈ ಈ ಥರ ಮನೆಯಲ್ಲಿ ನಮ್ಮ ಮನೆಯವರು ನನ್ನ ಮಗಳು ಮಾಡ್ತಾ ಇದ್ದಾರೆ ನೋಡಿ ಬೆಳಗ್ಗೆ ಅವರು ಟಿಫಿನ್ ಮಾಡಿ ಹೋಗಿದರೆ ಸ್ವಲ್ಪ ನಾನು ಫ್ರೀ ಆಗ್ತೀನಿ ಇಲ್ಲಿ ಡೇಲಿ ನಾನು ಮಾಡಿ ಮಾಡಿ ನಾನೇ ಊಟ ಮಾಡಿ ತೋರಿಸೋದು ಯಾಕಂತ ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬ ಎಂಜಾಯ್ ಮಾಡಿ ಊಟ ಮಾಡ್ತಾ ನೋಡಿ ಈ ಥರ ಮನೆಯಲ್ಲಿ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಮರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವ್ಲಾಗಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್